ನಮಸ್ಕಾರ ವೀಕ್ಷಕರೇ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಬಾಕಿ ಇರುವಂತದ್ದು 9 ತಿಂಗಳಷ್ಟೇ ತುಂಬಾ ದೂರ ಏನಿಲ್ಲ ಮುಂದಿನ ವರ್ಷದ ಆರಂಭದಲ್ಲೇ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಸೋ ವಿಧಾನಸಭಾ ಚುನಾವಣೆಯ ಹೊತ್ತಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಅವರದ್ದೇ ಆದಂತ ಒಂದೊಂದು ಆಂತರಿಕ ಸಮೀಕ್ಷೆಯನ್ನು ನಡೆಸುತ್ತಾ ಇದ್ದಾರೆ ಈಗ ನಾವು ಮೊನ್ನೆ ನಿಮಗೆ ಬಿಜೆಪಿ ಆಂತರಿಕ ಸಮೀಕ್ಷೆಯ ಬಗ್ಗೆ ಹೇಳಿದ್ವಿ ಆ ಮೂರು ಬಿಜೆಪಿ ಆ ಮೂರು ಆಂತರಿಕ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿ 70 80 ರ ನಡುವೆ ಸೀಟು ಬಂದ್ರೆ ಜಾಸ್ತಿ ಅನ್ನುವಂತ ಲೆಕ್ಕಾಚಾರವನ್ನ ಮುಂದಿಟ್ಟಿರುವಂತದ್ದು ಬಿಜೆಪಿ ಅಮಿತ್ ಶಾ ಮತ್ತೆ ಬಿಜೆಪಿ ಖಾಸಗಿ ಅವರಿಗೆ ವಹಿಸಿ ಮಾಡಿಸಿರುವಂತ ಸಮೀಕ್ಷೆಗಳಲ್ಲಿ ಮೂರು ಸಮೀಕ್ಷೆಗಳಲ್ಲಿ ಈಗ ಕಾಂಗ್ರೆಸ್ ಕೂಡ ಒಂದು ಆಂತರಿಕ ಸಮೀಕ್ಷೆಯನ್ನ ಮಾಡಿದೆ ಈ ಆಂತರಿಕ ಸಮೀಕ್ಷೆಯ ಪ್ರಕಾರ बीजेपी के राज्य 70 प्लस अगेन ऐनू बीजेपी आंतरिक समीक्षे लेक्क हाकित्तु अदे कांग्रेस आंतरिक समीक्षे कूड़ा हेळ्ता इरुवंतद्दु बीजेपी के 70 प्लस 70 प्लस अंत 70 80ರ ಒಳಗೆ 70ರ आसपास ಬರಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಮುಂದಿಟ್ಟಿದೆ ಅಂತ ಹೇಳಿದ್ರೆ 2018ರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ನಾವು ಹೋಲಿಕೆ ಮಾಡ್ಕೊಂಡ್ರೆ ಸುಮಾರು 34 ಸೀಟುಗಳು ಕೋತ ಆಗಬಹುದು ಬಿಜೆಪಿಗೆ ಅನ್ನುವಂತದ್ದು ಈಗಿನ ಬಲಬಲಕ್ಕೆ ಹೋಲಿಸಿದ್ರೆ ಸುಮಾರು 51 ಸೀಟುಗಳು ಬಿಜೆಪಿಗೆ ನಷ್ಟ ಆಗಬಹುದು ಅಂತ ದೊಡ್ಡ 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 ನಷ್ಟ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹೇಳಿರುವಂತದ್ದು ಇನ್ನು ಜೆಡಿಎಸ್ ಗೆ ಎಷ್ಟು ಸೀಟ್ ಬರಬಹುದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಗಳ ಪ್ರಕಾರ ಅಂತ ಹೇಳಿದ್ರೆ ಜೆಡಿಎಸ್ ಗೆ 25 ಸೀಟ್ ಬರಬಹುದು ಅಂತ ಹೇಳಿ ಕಳೆದ ಬಾರಿ 37 ಸೀಟುಗಳನ್ನು ಗೆದ್ದುಕೊಂಡಿದ್ರು ಈ ಬಾರಿ 25 ಸೀಟುಗಳು ಬರಬಹುದು ಅಂತ ಹೇಳಿ ನಿಯರ್ಲಿ 12 ಸೀಟುಗಳು ಕೋತ ಆಗುತ್ತೆ ಜೆಡಿಎಸ್ ಗೆ ಅಂತ ಪಕ್ಷೇತರರಿಗೆ 6 ಅಥವಾ 7 ಸೀಟುಗಳು ಬರಬಹುದು ಅನ್ನುವಂತದ್ದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯ ಲೆಕ್ಕಾಚಾರ ಸೋ ಫೈನಲಿ ಈಗ ನಾವು ಬರುವಂತದ್ದು ಕಾಂಗ್ರೆಸ್ ಗೆ ಎಷ್ಟು ಸೀಟ್ ಬರುತ್ತೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯ ಪ್ರಕಾರ ಅವರದ್ದೇ ಪಕ್ಷ ನಡೆಸಿರುವಂತ ಸಮೀಕ್ಷೆಯ ಪ್ರಕಾರ ಅವರಿಗೆ ಎಷ್ಟು ಸೀಟ್ ಬರುತ್ತೆ ಅಂತ ಹೇಳಿದ್ರೆ 120 ಸೀಟುಗಳು ಬರುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹೇಳಿರುವಂತದ್ದು 2023 ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ 120 ಸೀಟುಗಳು ಬರ್ತವೆ ಅಂತ ಹೇಳಿ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಹೇಳಿದೆ ಅಂತ ಹೇಳಿದ್ರೆ ಸುಮಾರು 40 ಸೀಟುಗಳು ಲಾಭ ಕಳೆದ ಬಾರಿ 2018 ರ ವಿಧಾನಸಭಾ ಚುನಾವಣೆಯಲ್ಲಿ 80 ಸೀಟುಗಳನ್ನು ಗೆದ್ದಿದ್ರು ಸೋ 40 ಸೀಟುಗಳು ಲಾಭ ಆಗಬಹುದು ಕಾಂಗ್ರೆಸ್ ಗೆ ಅನ್ನುವಂತದ್ದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಲೆಕ್ಕಾಚಾರ 2013 ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ 122 ಸೀಟುಗಳು ಬಂದಿತ್ತು ಸೋ 120 ಪ್ಲಸ್ ಅಂತ ಹೇಳಿದ್ರೆ 121 ರಿಂದ 130 ಒಳಗಡೆ ಸೋ 120 ಪ್ಲಸ್ ಸೀಟ್ ಬರುತ್ತೆ ಅನ್ನುವಂತದ್ದು ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಲೆಕ್ಕಾಚಾರ ಈ ಸಮೀಕ್ಷೆಯ ಪ್ರಕಾರ ನಾವು ಹೇಳೋದಾದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಪೂರ್ಣ ಬಹುಮತದಲ್ಲಿ ಒಂದು ವೇಳೆ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡ್ರು ಅದರಿಂದ ಏನು ಲಾಭ ಆಗಲ್ಲ ಅವರಿಗೆ ಯಾಕಂತ ಹೇಳಿದ್ರೆ ಈ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯ ಪ್ರಕಾರ ಬಿಜೆಪಿಗೆ ಬರುವಂತ ಸೀಟ್ ಎಷ್ಟು 70 70 ಪ್ಲಸ್ ಜೆಡಿಎಸ್ ಗೆ 25 ಸೋ ಅಧಿಕಾರ ರಚನೆಗೆ ಬೇಕಾಗಿರೋ ಸರ್ಕಾರ ರಚನೆಗೆ ಬೇಕಾಗಿರುವಂತ ಶಾಸಕರ ಸಂಖ್ಯೆ 113 ಇವರಿಬ್ಬರು ಮೈತ್ರಿ ಮಾಡ್ಕೊಂಡ್ರು ಕೂಡ ಮತ್ತೆ 10 13 ಸೀಟ್ ಕೊರತೆ ಆಗುತ್ತೆ ಅವರಿಗೆ ಪಕ್ಷೇತರ ಕಡೆಯಿಂದ ಅದನ್ನ ತುಂಬಿಕೊಳ್ಳಕ್ಕೆ ಅಲ್ಲಿ 6 7 ಸೀಟು ಪಕ್ಷೇತರದಷ್ಟೇ ಇರುವಂತದ್ದು ಸೋ 10ಕ್ಕೂ ಹೆಚ್ಚು ಪಕ್ಷೇತರರ ಬೆಂಬಲ ಬೇಕಾಗುತ್ತೆ ಒಂದು ವೇಳೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡ್ರು ಕೂಡ ಸರ್ಕಾರ ರಚನೆಗೆ ಈ ಸಮೀಕ್ಷೆಯ ಪ್ರಕಾರ ಪಕ್ಷೇತರರ ಬೆಂಬಲವೂ ಸಾಕಾಗಲ್ಲ ಮತ್ತೆ ಕಾಂಗ್ರೆಸ್ ಗೆ ಫುಲ್ ಮೆಜಾರಿಟಿ ಬರುತ್ತೆ 113 ಬೇಕಾಗಿರುವಂತದ್ದು 120 ಸೀಟ್ ಬರುತ್ತೆ 20 ಪ್ಲಸ್ ಸೀಟ್ ಬರುತ್ತೆ ಅನ್ನುವಂತ ಈ ಲೆಕ್ಕಾಚಾರವನ್ನು ಕೊಟ್ಟಿರೋದು ಇದು ಯಾಕೆ ಈ ಸಮೀಕ್ಷೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೋಡಿ ಈ ಸಮೀಕ್ಷೆಯನ್ನ ಮಾಡ್ತಾ ಇರುವಂತದ್ದು ಪ್ರಶಾಂತ್ ಕಿಶೋರ್ ಚುನಾವಣಾ ರಣತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ಆಪ್ತರಾಗಿದ್ದಂತ ಮತ್ತೆ ಗುಜರಾತ್ ನಲ್ಲಿ ಪ್ರಶಾಂತ್ ಕಿಶೋರ್ ಅವರು ನರೇಂದ್ರ ಮೋದಿ ಅವರಿಗೆ ಚುನಾವಣಾ ಸಲಹೆಗಳನ್ನು ನೀಡುವುದಕ್ಕಿಂತ ಮುಂಚೆಯೇ ಮೋದಿ ಅವರಿಗೆ ಚುನಾವಣಾ ಸಲಹೆಗಳನ್ನು ನೀಡತಾ ಇದ್ದಂತ ಸುನಿಲ್ ಕನಗೋಳ್ ಇವರು ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ರಣತಂತ್ರಗಳನ್ನು ಹೆಣಿತಾ ಇದ್ದಾರೆ ಆಮೇಲೆ ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ 2017 ರ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಪ್ರಚಂಡ ಬಹುಮತದಿಂದ ಬಿಜೆಪಿ ಅಧಿಕಾರಕ್ಕೆ ಬಂತಲ್ಲ ಆ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಕ್ಕೆ ಮುಖ್ಯ ಕಾರಣಕರ್ತರಲ್ಲಿ ಸುನಿಲ್ ಕನಗೋಳ್ ಕೂಡ ಒಬ್ಬರು ಏನೋದು ಬಿಲಿಯನ್ ಡ್ರೀಮ್ಸ್ ಅಂತ ಹೇಳಿ ಒಂದು ದೊಡ್ಡ ಅಭಿಯಾನವನ್ನು ಕ್ರಿಯೇಟ್ ಮಾಡಿ ಆ ಮುಖಾಂತರ ಉತ್ತರ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ವೋಟರ್ಸ್ ಎಲ್ಲ ಬಿಜೆಪಿ ಕಡೆ ಶಿಫ್ಟ್ ಆಗುವ ಹಾಗೆ
ರಣತಂತ್ರಗಳನ್ನು ಹೆಣೆದಿದ್ದವರು ಸುನೀಲ್ ಕನಗೋಲ್. ಈಗ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಚುನಾವಣಾ ರಣತಂತ್ರಗಾರರಾಗಿ ಸಲಹೆಗಾರರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಕೊಟ್ಟಿರುವಂಥ ವರದಿಯ ಆಧಾರದಲ್ಲಿ ಹೇಳೋದಾದರೆ ಕಾಂಗ್ರೆಸ್ಗೆ 120 ಪೂರ್ಣ ಬಹುಮತದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಜೆ ಡಿ ಎಸ್ ಅಧಿಕಾರಕ್ಕೆ ಬರಲ್ಲ, ಕಿಂಗ್ ಮೇಕರು ಆಗಲ್ಲ, ಬಿ ಜೆ ಪಿ ಅಧಿಕಾರಕ್ಕೆ ಬರಲ್ಲ, ಪಕ್ಷೇತರಕ್ಕೆ 6 ರಿಂದ 7 ಸೀಟುಗಳು ಸಿಗಬಹುದು ಎನ್ನುವಂಥದ್ದು ಈ ಸಮೀಕ್ಷೆಯ ಲೆಕ್ಕಾಚಾರ.